सीएम इब्राहिम रवरु गौरवयुत जेडीएस पक्ष राज्याध्यक्ष स्थान के राजीनामे होगली अदनपड़ी यारदो मन यजमानिके नडेसलु बंदरे सहिसलु साध्यविल्ल जेडीएस राज्य प्रधान कार्यदर्शी आर्ये चाबू साहब हेळिदरु रिपनपेटेय कुवेंपु सभांगणदल्लि पत्रिकागोष्ठी नडेसि ಮಾತನಾಡಿದ ಅವರು ಸಿಎಂ ಇಬ್ರಾಹಿಂ ರವರು ರಾಜ್ಯ ಜನತಾ ದಳ ಮುಖಂಡರ ಚಿಂತನ ಮಂಥನ ಸಭೆ ಕರೆದು ಮಾನ್ಯ ದೇವೇಗೌಡರ ಮತ್ತು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿರುವುದು ಸರಿಯಲ್ಲ ಪಕ್ಷದವರಲ್ಲದವರು ಮುಂದೆ ದೇವೇಗೌಡರ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಅಧಿಕಾರದ ಬಗ್ಗೆ ಆಕ್ಷೇಪ ಮಾಡುವ ನೈತಿಕತೆ ಇಬ್ರಾಹಿಂ ಸಹಚರರಿಗೆ ಇರುವುದಿಲ್ಲ ಎಂದರು ನನಗೆ ಏನೂ ಇಲ್ಲ ನನ್ನ ರಾಜ್ಯಸಭಾ ಸದಸ್ಯ ಬೇಕು ಅಂತ ಪಕ್ಷಕ್ಕೆ ಸೇರಿದ್ರು ಉದಾಹ ಮೊನ್ನೆ ತಾತೆ ಜಂತದಲ್ಲಿ ಸೇರ್ಬೇಕಾದ್ರೆ ಮಕ್ಕಳು ಮದುವೆ ಆಗಿಲ್ಲ ಬಹಳ ತೊಂದರೆ ಇದೆ ಅಂತಕ್ಕಂಥ ವಿಚಾರ ಬಿಟ್ಟೇ ಪಕ್ಷ ಸೇರಿದ್ರು ಅವತ್ತು ಅಲ್ಪಸಂಖ್ಯಾತರ ವಿಚಾರ ಬಾಯಿ ಬರಲೇ ಇಲ್ಲ ಇವತ್ತು ಅಲ್ಪಸಂಖ್ಯಾತ ವಿಚಾರ ತಾಕ್ತಲ್ಲಿ ಹಿಜಾಬ್ನಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾವಾಗ ಇರಾದು ಎದೆ ತಟ್ಟಿ ನಿಂತಿದ್ದು ಎಚ್ ಡಿ ಕುಮಾರಸ್ವಾಮಿ ಒಬ್ಬರೇ ಯಾಕೋ ಮನೆ ಬಿಟ್ಟಿದ್ದಕ್ಕೆ ಯಜಮಾನರಿಗೆ ನಮ್ಮ ಎಫ್ ಸಿ ನಿರ್ಣಯ ಮಾಡ್ಕೊಳ್ಳೋದು ಯಾಕೆಂದ್ರೆ ಜೆಡಿಎಸ್ ಏನಂದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ರಾಜ್ಯದಲ್ಲಿ ಬಹಳ ಹೀನಾಯ ಸ್ಥಿತಿ ಬರ್ತಕ್ಕಂತ ಜೆಡಿಎಸ್ ಅನ್ನು ಪೋಷಿಸಬೇಕಂತ ಒಂದೇ ಉದ್ದೇಶದಿಂದ ಮತ್ತೆ ಮುಂಬರತಕ್ಕಂತ ಎಲ್ಲಾ ಚುನಾವಣೆಯನ್ನ ಎದುರಿಸಿ ಪಕ್ಷವನ್ನು ಒಂದು ಸದೃಢ ತರಬೇಕು ಅಂತಕ್ಕಂತ ಒಂದೇ ಆಸೆಯನ್ನು ಕುಮಾರಸ್ವಾಮಿ ಇಟ್ಕೊಂಡಿದ್ರು ಕೋಟ್ಯಾಂತರ ರೂಪಾಯಿ ಇವತ್ತು ಪಕ್ಷಕ್ಕೋಸ್ಕರ ಖರ್ಚು ಮಾಡಿ ನಮ್ಮ ಎಲ್ಲ ಸರ್ವಸ್ವವನ್ನು ಕಳ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದವರು ಸಿ ಇಬ್ರಾಹಿಂ ಸರ್ ಅವರು ಇವತ್ತು ಇಲ್ಲಿ ಹೇಳತಕ್ಕಂತದ್ದು ಪಕ್ಷಕ್ಕೆ ಬಗಿರತಕ್ಕಂತ ಮೊದಲನೇ ದ್ರೋಹವಾಗಿದೆ ಅವರಿಗೆ ಪಕ್ಷದಲ್ಲಿ ಇರತಕ್ಕಂತ ಯಾವುದೇ ನೈತಿಕತೆ ಅವರು ಇಲ್ಲ ದಯಮಾಡಿ ಕೂಡಲೇ ಅವರು ಪಕ್ಷವನ್ನು ಇಲ್ಲ ಅಂದ್ರೆ ದೇವೇಗೌಡರು ಮತ್ತೆ ಸಮಾನ ರಾಷ್ಟ್ರೀಯ ಅಧ್ಯಕ್ಷರಕ್ಕಂತ ದೇವೇಗೌಡರ ಜೊತೆಗೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡಿ ಇಲ್ಲೂ ಅವಕಾಶ ಕೊಡ್ತೀವಿ ಮೈತ್ರಿ ಜೆಡಿಎಸ್ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಏನಾದರೂ ಒಳ್ಳೆದು ಅಂತಕ್ಕಂತ ಕಣ್ಮಂತಲ್ಲಿ ಕೊಡ್ಕೊಳ್ಳ್ರಿ ಇಲ್ಲ ಅಂದ್ರೆ ಪಕ್ಷಕ್ಕೆ ರಾಜ್ಯ ಈಗಿದ್ದೀಗಲೇ ತಾವು ಹೋಗ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ರಾಜ್ಯಕ್ಕೆ ಅವಶ್ಯಕತೆ ಇದೆ ಹಿಂದೆ 2023ರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಜೆಡಿಎಸ್ ರಾಜ್ಯ ಪದಾಧಿಕಾರಿಗಳಲ್ಲಿ ಜಾಸ್ತಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ಬಹುತೇಕ